ಶ್ರೀ ಜಗನ್ನಾಥದಾಸ ಕೃತ ಶ್ರೀ ಹರಿಕಥಾಮೃತ ಸಾರ ಪಾರಾಯಣ ಯಜ್ಞ. ಹರೇ ಶ್ರೀನಿವಾಸ, ನನ್ನ ಹೆಸರು ಪ್ರಣತಿ. ನನಗೆ 12 ವರ್ಷ. ನಾನು ಬೆಂಗಳೂರಿನಲ್ಲಿದ್ದೇನೆ. ನನ್ನ ಗುರುಗಳು ಶ್ರೀಮತಿ ಶೋಭಾ ಅತ್ತೆಯವರು. ಜಗನ್ನಾಥದಾಸರು ಬರೆದಿರುವ ಹರಿಕಥಾಮೃತ ಸಾರ 9ನೇ ಸಂಧಿ ವರ್ಣಪ್ರಕ್ರಿಯಾ ಸಂಧಿಯನ್ನು ಹೇಳುತ್ತಿದ್ದೇನೆ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತರ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪಣಿತು ಪೇಳುವೆ. ಪರಮ ಭಗವದ್ ಭಕ್ತರಿದನಾದರಲ್ಲಿ ಕೇಳುವುದು. ಹರಿಯ ಪಂಚಾಶತ್ವರಣ ಸುಸ್ವರ ಉದಾತ್ತನುದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳೊಳಗೆ ತದ್ವಾಚ ಇರುವ ತತ್ತನ್ನಾಮರೂಪ ಬಲರಿತು ಪಾಸನೆ ಗೈವರಿಳೆಯೊಳು ಸುರರೆ ಸರಿನರಲ್ಲ ಅವರಾಡುವುದೇ ವೇದಾತ. ಈಶನರೆ ವಿಜ್ಞಾನ ಭಗವದ್ದಾಸರಲ್ಲಿ ಸದ್ಭಕ್ತಿ ವಿಷಯ ನಿರಾಸೆ ಮಿಥ್ಯಾವಾದಿಯಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶ ನಿಹನೆಂದರಿದವರ ಅಭಿಲಾಷವು ಪೂರೈಸುವುದು ಮಹಾಯತ್ನ ಹರಿಪೂಜೆ. ತ್ರಿದಶ ಏಕಾತ್ಮಕನೆನಿಸಿ ಬೋದ ಕಶಿಕೆಯೊಳು 10 ಕರಣದಿ ಅಧಿಪರಣಿಸುವ ಪ್ರಾಣ ಮುಖ್ಯಾದಿತ್ಯರೊಳು ನೆಲೆಸಿ ವಿದಿತನಾಗೆದ್ದನವರತ ನಿರವಧಿಕ ಮಹಿಮೆನು ಸಕಲ ವಿಷಯವ ನಿಧನ ನಾಮಕ ಸಂಕರುಷಣಾ ಕೊಯನು ಸ್ವೀಕರಿಪ. ದೈಹಿಕ ದೈಶಿಕ ಕಾಳಿಕತ್ರಯ ಗಹನ ಕರ್ಮಗಳುಂಟು ಇದರೊಳು ವಿಹಿತ ಕರ್ಮಗಳರಿತು ನಿಷ್ಕಾಮಕನು ನೀನಾಗಿ ಬೃಹತಿ ನಾಮಕ ಭಾರತೀಶನ ಮಹಿತ ರೂಪಂ ನೆನೆ ನೆನೆದು ಮನದಲ್ಲಿ ಅಹರ ಹರ ಭಗವಂತ ಗರ್ಪಿಸು ಪರಮ ಭಕುತಿಯಲ್ಲಿ. ಮೂವಿಧ ಕರ್ಮಗಳೊಳಗೆ ಕಂಸಾರಿ ಭಾರ್ಗವ ಹಯವದನ ಸಂಪ್ರೇರಕನು ತಾನಾಗಿ ನವರೂಪಂಗಳನ್ನು ಧರಿಸಿ ಸೂರಿ ಮಾನವ ದಾನವರನು ವಿಕಾರ ಶೂನ್ಯನು ಮಾಡಿ ಮಾಡಿಸಿ ಸಾರ ಭಕ್ತನು ಸ್ವೀಕರಿಸಿ ಕೊಡುತ್ತಿಪ್ಪ ಜೀವರಿಗೆ. ಅನಳ ಪಕ್ವವ ಗಳಿಸಿದನ್ನವ ಅನಳಿನೊಳು ಮೂಮಿಸುವ ತೆರೆದಂದರೆ ವಿಷಯವ ಮಾಡಿ ಮಾಡಿಸಿದ ಕೆಲ ಕರ್ಮಗಳ ಮನವಚನ ಕಾಯದಲ್ಲಿ ತಿಳಿದನು ದಿನದಿ ಕೊಡು ಶಂಕಿಸದೆ ವೃಜಿನಾರ್ದನ ಸದಾ ಕೈಕೊಂಡು ಸಂತೈಸುವನು ತನ್ನವರ. ಕುದುರೆ ಬಾಲದ ಕೊನೆಯ ಕೂದಲು ತುದಿ ವಿಭಾಗವ ಮಾಡಿ ಶತವಿಧಾದರಳು ಒಂದನು 100 ಭಾಗವ ಮಾಡಲೆಂತಿರುವುದು. ವಿಧಿಪವಾದಿ ಸಮಸ್ತ ದ್ವಿಜರ ಮೊದಲು ಮಾಡಿ ತೃಣಾಂತ ಜೀವರು ಲಲಿಕ ನ್ಯೂನತೆ ಇಲ್ಲವೆಂದಿಗೂ ಜೀವ ಪರಮಾಣು. ಜೀವನಂಗುಷ್ಟಾಗ್ರ ಮೂರ್ತಿ ಜೀವನಂಗುಟ ಮಾತ್ರ ಮೂರ್ತಿ ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು ಏವಮಾದಿ ಅನಂತ ರೂಪದಿ ಯಾವದವಯವದೊಳು ವ್ಯಾಪಿಸಿ ಕಾವ ಕರುಣಾಳುಗಳು ದೇವನು ಈ ಜಗತ್ರಯವ. ಬಿಂಬ ಜೀವಾಂಗುಷ್ಟ ಮಾತರಿ ಇಂಬುಗೊಂಡಿಯ ಸರ್ವರಳು ಸೂಕ್ಷ್ಮಾಂಬರಲಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ ಎಂಬ ಈತೆಗೆ ಕೋವಿದರು ವಿಶ್ವಂಬರಾತ್ಮಕ ಪ್ರಾಜ್ಞ ಬಹುತ ಕುಟುಂಬಿ ಸಂತೈಸುವನು ಈ ಪರಿಬಲ್ಲ ಭಜಕರನು. ಪುರುಷ ನಾಮಕ ಸರ್ವ ಜೀವರುಳಿರುವ ದೇಹಾಕಾರ ರೂಪದಿ ಕರ್ಣ ನಿಯಾಮಕನು ಋಷಿ ಕಪಣೀಂದ್ರಿಯಂಗಳಲ್ಲಿ ತುರಿಯ ನಾಮಕ ವಿಶ್ವತ 12 ಬೆರಳುಳು ಗುತ್ತ ಮಾಂಗರಿ 2 ಅಧಿಕ 70,000 ನಾಡಿಯೊಳಗೆಪ್ಪ ವ್ಯಾಪಕನು ತಾನಾಗಿ ಜೀವಸ್ವರೂಪ ದೇಹದ ಒಳ ಹೊರಗೆ ನಿರ್ಲೇಪನಾಗಿಯ ಜೀವಕೃತ ಕರ್ಮಗಳನ್ನಾಚರಿಸಿ
ಶ್ರೀ ಪಯೋಜಭವೇರರಿಂದ ಪ್ರದೀಪ ವರ್ಣ ಸುಮೂರ್ತಿ ಮಧ್ಯಗ ತಾಪೊಳೆವ ವಿಶ್ವಾದಿ ರೂಪದಿ ಸೇವೆ ಕೈಕೊಳ್ಳುತ್ತ ಗರುಡ ಶೇಷ ಭವಾದಿ ನಾಮವ ಧರಿಸಿ ಪವರನು ಸ್ವರೂಪ ದೇಹದಿ ಕರ್ಣ ನಿಯಾಮಕನು ತಾನಾಗಿಪ್ಪ ಹರಿಯಂತೆ ಸರಸಿ ಜಾಸಣ ವಾಣಿ ಭಾರತಿ ಭರತನಿಂದೊಡಗೂಡಿ ಲಿಂಗರಿ ಇರುತಿ ಹರುಮಿಕ್ಕಾಲಿ ತೇಯರಿಗಿಲ್ಲ ವಾಕ್ಸ್ಥಾನ ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿಸುತ್ತಲು ಪ್ರಾವರ್ಣ ರೂಪದಲ್ಲಿಪ್ಪುಲು ಭಗವದಿಚ್ಛೆಯಲ್ಲಿ ಕೇವಲ ಜಡ ಪ್ರಕೃತಿ ದಕರಿ ದೇವತೆಯು ಮಹಲಕು ಮೇಣಿಪಳು ಆವಿರಜೆಯ ಸ್ನಾನ ಪರ್ಯಂತರದಿ ಹತ್ತಿಯುವುದು ಆರಂಭಿಕ ದಶ ಕಳೆಗಳುಳ್ಳ ಶರೀರವ ನಿರುದ್ಧರ ಮಧ್ಯದಿ ಸೇರಿ ಇಪ್ಪುದು ಜೀವ ಪರಮಾಚಾರಿಕ ದ್ವಯವು ಭಾರದಂದರಿ ದಾನವರ್ಣತಿ ದೂರ ಗೈಸುತ ಶ್ರೀ ಜನಾರ್ದನ ಮೂರು ಗುಣಗಳ ಲೆಪ್ಪವೆಂದು ತಿವೃತಿವೆಂದೆನಿಸಿ ರುದ್ರ ಮೊದಲಾದ ಮರಡಿಗೆ ಅನಿರುದ್ಧ ದೇಹವೇ ಮನೆ ಎನಿಸುವುದು ಇದ್ದು ಕೆಲಸವ ಮಾಡಲೆನ್ನಿಸುತ್ತಿದ್ದ ಸ್ಥೂಲದಲ್ಲಿ ವೃದ್ಧ ಕಳದಿ ವಿಜರ ಪರಸ್ಪರ ಸ್ಪರ್ಧೆಯಿಂದ ದ್ವಂದ್ವ ಕರ್ಮ ಸಮೃದ್ಧಿಗಳನ್ನಾಚರಿಸುವರು ಪ್ರಾಣೇಶನಾಜ್ಞೆಯಲ್ಲಿ ಮಹಿಯೊಳಗೆ ಸುಕ್ಷೇತ್ರ ತೀರ್ಥದಿ ತುಹಿನ ವರ್ಷ ವಸಂತ ಕಾಲದಿ ದೈಹಿಕ ದೈಶಿಕ ಕಾಳಿಕತ್ರಯ ಗಹನ ಕರ್ಮಗಳ ತುಹಿನ ಮೊದಲಾದ ಮರರೆಲ್ಲರೂ ವಹಿಸಿ ಗುಣಗಳನ್ನನುಸರಿಸಿ ಸನ್ನಿಹಿತನಾಗಿದ್ದೆಲ್ಲರನ್ನು ಮಾಡುವರು ವ್ಯಾಪಾರ ಕೇಶ ಸಾಸರ್ವಿಧ ವಿಭಾಗವ ಗೈಸಲೆಂತನು ತಿಯ ಸುಷುಮ್ನವು ಆಶೀರಾಂತದಿ ವ್ಯಾಪಿಸಿ ಹರಿ ದೇಹ ಮಧ್ಯದಲ್ಲಿ ಆ ಸುಷುಮ್ನಕ್ಕೆ ವರ್ಜ ಕಾರ್ಯ ಪ್ರಕಾಶಿಣಿ ವೈದ್ಯುತಿಗಳಿಗವು ಪ್ರದೇಶದಲ್ಲಿ ಪಶ್ಚಿಮಕ್ಕೆ ಉತ್ತರ ಪೂರ್ವ ದಕ್ಷಿಣಕ್ಕೆ ಆನಳಿನ ಭವನಾಡಿಯೊಳಗೆ ತ್ರಿಕೋಣ ಚಕ್ರವು ಇಪ್ಪುದಲ್ಲಿ ಕುಶಾಲು ಮಂಡಲ ಮಧ್ಯಗಳು ಸಂಕರ್ಷಣಾಕ್ವಯನು ಹೀನ ಪಾಪಾತ್ಮಕ ಪುರುಷನ ದಹಾನು ಗೈಸುತ ದಿನ ದಿನದಿ ವಿಜ್ಞಾನಮಯ ಶ್ರೀ ವಾಸುದೇವಗೆ ಐದಿಸುವ ಕರುಣೀ ಮಧ್ಯನಾಡಿಯ ಮಧ್ಯದಲ್ಲಿ ಪದ್ಮ ಮೂಲದಿ ಮೂಲ ಪದಿಪದ ಪದ್ಮ ಮೂಲದಲ್ಲಿ ಪವನನ ಪಾದ ಮೂಲದಲ್ಲಿ ಒದ್ದಿಕೊಂಡಿಯ ಜೀವಲಿಂಗ ನಿರುದ್ಧ ದೇಹ ವಿಶಿಷ್ಟನಾಗಿ ಕಪರ್ದಿ ಮೊದಲಾದ ಮರರೆಲ್ಲರೂ ಕಾಲುಕೊಂಡು ನಾಳೆ ಮಧ್ಯದಲ್ಲಿ ಇಪ್ಪರುಗಿಲ್ಲಾರದೊಳಿ ಪಷ್ಟದರಲ್ಲಿ ಕುಳಾಲು ಚಕ್ರದ ತೆರೆಚ್ಚರಿಸುವ ಹಂಸನಾಮಕನು ಕಾಲ ಕಾಲಗಳಲ್ಲಿ ಎನ್ನಿಸಿ ಪಾಲಕರ ಕೈ ಸೇವೆ ಕೊಡುತ್ತ ಕುಳಾಲು ಅವರ ಅಭಿಲಾಷೆಗಳ ಪೂರೈಸಿಕೊಡುತ್ತಿಪ್ಪ ವಾಸವಾನುಜರೇಣುಕಾತ್ಮಜ ದಾಸರ ದಿವೃಜನಾರ್ದನ ಮಲ ಜಲಾಶಯಾಲಯ ಹಯವರನ ಶ್ರೀ ಕಪಿಲ ನರಸಿಂಹ ಈ ಸ್ವರೂಪದಿ ಅವರವರ ಸಂತೋಷ ಪಡಿಸುತ್ತ ನಿತ್ಯ ಸುಖಮಯ ವಾಸವಾಗಿಯರು ಕಮಲದೊಡು ಬಿಂಬನೆಂದೆನಿಸಿ ಸುರಪನಾಲಯ ಕೆಕ್ಕಿದರೆ ಮನೆಗೆರಗುವರು ಸತ್ಪುಣ್ಯ ಮಾಡದಿ ಬರಲು ವನ್ಯ ಮನೆಗೆ ನಿದ್ರಾಲಸ್ಯ ಹಸಿತುಷೆಯು ತರಣಿತನೇಂಕೇತನರಿ ಸಂಭರಿತ ಕೋಪ ಟೋಪ ತೋರುವ ದರವಿ ದೂರನು ನಿರರುಚಿಯಳಿರೆ ಪಾಪಗಳ ಮಾಡ್ಪ ವರುಣನಲ್ಲಿ ವಿನೋದ ಹಾಸ್ಯವು ಮರುತನುಡು ಗಮನಾಗಮನನು ಹಿಮಕರಣನಾಧಿಪರಲ್ಲಿ ಧರ್ಮದ ಬುದ್ಧಿ ಜನಿಸುವುದು ಹರಣ ಮಂದಿರದಲ್ಲಿ ಗೋಧರಣ ಧರಣಿ ಕನ್ಯಾದಾನಗಳು ಒಂದರಿಗಡಿಗೆ ತೆರೆಯಲ್ಲಿ ಕೊರತಿಯ ಚಿತ್ತ ಪುಟ್ಟುವುದು ಹೃದಯದೊಳಗೆ ವಿರಕ್ತಿ ಕೇಸರ ಕೊಡಗೆ ಸ್ವಪ್ನ ಸುಷುಪ್ತಿ ಲಿಂಗದಿ ಮರುಹಾಕರ್ಣಿಕೆಯಲ್ಲಿ ಭಯ ಜಾಗ್ರತೆಯು ಪುಟ್ಟುವುದು ಸುಧಾರುಷಣ ಮೊದಲಾದ ಅಷ್ಟಾಯುಧಗಳ ಪಿಡಿದು ದಿಶಾಧಿಪತೆಗಳ ಸದನದಲ್ಲಿ ಸಂಚರಿಸುತ್ತೀಪರಿ ಬುದ್ಧಿಗಳ ಕೊಡುವ ಸೂತ್ರನಾಮಕ ಪ್ರಾಣಪತಿ ಗಾಯತ್ರಿ ಸಂಪ್ರತಿಪಾದ್ಯನಾಗಿ ಗಾತ್ರದೊಳು ನರಸಿಹರು ತಿಳಿಸದೆ ಕಂಡ ಕಂಡಲ್ಲಿ ಧಾತ್ರಿಯೊಳು ಸಂಚರಿಸಿ ಪುತ್ರ ಕಳತ್ರ ಸಹಿತನು ದಿನದಿ ತೀರ್ಥಕ್ಷೇತ್ರ ಯಾತ್ರೆಯ ಮಾಡಿದೆವು ಎಂದೆನು ತಹಿಗ್ಗುವರು ನರಸಿಂಹನ ಸ್ವರೂಪದೊಳಗೆ ಶರೀರ ನಾಮದಿ ಕರೆಸುವನು ಹದಿನಾರು ಕಳೆಗಳು ಉಳ್ಳಲಿಂಗದಿ ಪುರುಷ ನಾಮಕನು ತೋರುವನಿಯ ಅನಿರುದ್ಧದೊಳು ಶಾಂತಿ ರಮಣ ಅನಿರುದ್ಧ ರೂಪದಿ ಪ್ರೇರಿಸುವ ಪ್ರದ್ಯುಮ್ನ ಸ್ಥೂಲ ಕಳೆವರದೊಳಿದ್ದು ಮೊದಲು ತಕ್ಷರ್ಮಗಳು ಮಾಂಸವು ರುಧಿರ ಮೇಧೋ ಮಜ್ಜ ಅಸ್ಥಿಗ ಇದರೊಳಗೆ ಕೋಣ ಪಂಚಾಶತ್ಮರುದ್ಗಣವು
ಇದನ ಹಿಂಕಾರಾದಿ ಸಾಮಗ ಅದರ ನಾಮರಿ ಕರೆಸು ತೊಂಬತ್ತಧಿಕ ನಾಲ್ವತ್ತೆಂಬರೂಪದಿ ಧಾತುಗಳೊಳಿಪ್ಪ ಸಪ್ತ ಧಾತುಗಳೊಳಹರಗೆ ಸಂತಪ್ತ ಲೋಹ ಯಥಾಗ್ನಿ ಎಂದರಿ ಸಪ್ತ ಸಾಮಗ ನಿಪ್ಪ ಅನ್ನಮಯಾಡಿ ಕೋಶದಳು ಲಿಪ್ತನಾಗದೆ ತಪ್ತದಾವಯ ಕೃತಿ ಭೋಗವ ಕೊಡುತ್ತ ಸ್ವಪ್ನ ಸುಷುಪ್ತಿ ಜಾಗ್ರತ ಇವ ತೈಜಸ ಪ್ರಾಜ್ಞ ವಿಶ್ವಾಖ್ಯ ಕಿವಿಕೊಂಡಿಯ ವಲ್ಲಿ ಮಜ್ಜ ಕಳೆ ಬರದಿ ಅಂಗುಳಿಯ ಪರ್ವದ ಠಾವಿನಲ್ಲಿ ಮುನ್ನೂರ ಅರವತ್ತೆ ನಿಪತ್ರಿಸ್ತಳದಿ ಸಾವಿರದ ಎಂಬತ್ತು ರೂಪವ ಕೋವಿದರು ಪೇಳುವ ದೇಹದಿ ದೇವತೆಗಳೊಡಗೂಡಿ ಕ್ರೀಡಿಸುವನು ರಮಾರಮಣ ಕೀಟಕೇಶಸ್ಕಾರಿ ನೆನವಿಲಿ ಕೀಟ ಭಾವವ ತೊರೆದು ತದ್ವತ್ ಕೇಟ ರೂಪವ ನೈದಿಯಾಡುವ ತೆರಲಿ ಬಕುತಿಯಲಿ ಕೈಟ ಬಾಲ್ಯ ಧ್ಯಾನದಿಂದವ ವಾಟವಿಯನದಿ ಶೀಘ್ರದಿಂದಲಿ ದಾಟಿಸಾರೋಪ್ಯವನು ಐದುವರಲ್ಪ ಜೀವಿಗಳು ಈ ಪರಿದೇಹದೊಳ ಭಗವದ್ರೂಪಗಳ ಮರ್ಯದಲ್ಲಿ ಮನದಿ ಪದೇ ಪದೇ ಬಕುತಿಯಲ್ಲಿ ಸ್ಮರಿಸುತ್ತಲಿಪ್ಪ ಬಕುತರನ ಗೋಪತಿ ಜಗನ್ನಾಥ ವಿಠಲ ಸಮೀಪಗನು ತಾನಾಗಿ ಸಂತತ ಸಾಪರೋಕ್ಷಿಯ ಮಾಡಿ ಪೊರವನು ಎಲ್ಲ ಕಾಲದಲ್ಲಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಹರೇ ಶ್ರೀನಿವಾಸ ಶಿಕ್ಷಣ ಅರ್ಪಿತ ವಸ್ತು ಹರಿಯೇ ನಮಃ.